ಐತಿಹಾಸಿಕ ಸದಾಶಿವಗಡ ಕೋಟೆ ಬಳಿ ಅಗ್ನಿ ಆಕಸ್ಮಿಕ ಸಕಾಲದಲ್ಲಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ ಅಂಕೋಲಾದಲ್ಲಿ ಮನೆ ಬೀಗ ಮುರಿದು ಚಿನ್ನಾಭರಣ ಕಳ್ಳತನ ಸಮುದ್ರದಲ್ಲಿ ತೇಲಿ ಹೋದ ಮೂವರ ರಕ್ಷಣೆ ಓರ್ವ ಸಾವು ಕಾರ್ವಾರ್ ಫಿಟ್ ಇಂಡಿಯಾ ಜಾಗೃತಿಯ ಉದ್ದೇಶದೊಂದಿಗೆ ಆಯೋಜಿಸಲಾಗಿದ್ದ ಸೈಕ್ಲೋಥಾನ್ ಸ್ಪರ್ಧೆ ಯಶಸ್ವಿಯಾಗಿ ಸಂಪನ್ನ ಐತಿಹಾಸಿಕ ಸದಾಶಿವಗಡ ಕೋಟೆ ಬಳಿ ಅಗ್ನಿ ಆಕಸ್ಮಿಕ ಸಕಾಲದಲ್ಲಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ ಕಿಡಿಗೇಡಿಗಳ ಕೃತ್ಯದಿಂದಾಗಿ ಕಾರ್ವಾರ್ ತಾಲೂಕಿನ ಸದಾಶಿವಗಡದ ಐತಿಹಾಸಿಕ ಕೋಟೆ ಗುಡ್ಡಕ್ಕೆ ಬೆಂಕಿ ಹೊತ್ತಿಕೊಂಡು ಕೆಲಕಾಲ ಆತಂಕ ಸೃಷ್ಟಿಯಾದ ಘಟನೆ ರವಿವಾರ ಮಧ್ಯಾಹ್ನ ನಡೆದಿದೆ ಕಾರ್ವಾರ್ ತಾಲೂಕಿನ ಸದಾಶಿವಗಡದ ಕಾಳಿ ಸೇತುವೆ ಬಳಿ ಇರುವ ಐತಿಹಾಸಿಕ ಕೋಟೆ ಬಳಿ ಶನಿವಾರ ಮಧ್ಯಾಹ್ನ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಡಿಸಿಕೊಂಡಿತ್ತು ಗಾಳಿಯ ರಭಸಕ್ಕೆ ಬಿರುಬಿಸಿಲಿನಲ್ಲಿ ಈ ಬೆಂಕಿ ದೊಡ್ಡದಾಗತೊಡಗಿತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರು ತಕ್ಷಣ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಕೋಟೆಯ ಬಳಿ ಗುಡ್ಡದಲ್ಲಿ ಹುಲ್ಲಿಗೆ ಹತ್ತಿದ ಬೆಂಕಿಯನ್ನು ಸುಮಾರು ಒಂದು ಗಂಟೆಗಳ ಕಾರ್ಯಾಚರಣೆಗಳ ಮೂಲಕ ನಂದಿಸುವಲ್ಲಿ ಯಶಸ್ವಿಯಾದರು ಬೆಂಕಿ ಅನಾಹುತದಿಂದಾಗಿ ಗುಡ್ಡದ ಮೇಲೆ ಹಾದು ಹೋಗಿರುವ ಬಿಎಸ್ಎನ್ಎಲ್ ಹಾಗೂ ಓಎಕ್ಸಿ ಕೇಬಲ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ ಯಾರೋ ಕಿಡಿಗೇಡಿಗಳು ಬೀಡಿ ಇಲ್ಲವೇ ಸಿಗರೇಟ್ ಸೇದಿ ಎಸೆದಿದ್ದರಿಂದ ಅದರ ಕಿಡಿ ಒಣ ಹುಲ್ಲಿಗೆ ತಾಗಿ ಬೆಂಕಿ ಹೊತ್ತಿಕೊಂಡಿರಬಹುದು ಎಂದು ಅಗ್ನಿಶಾಮಕ ಸಿಬ್ಬಂದಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ ಚಿತ್ತಾಕುಲ್ ಪೊಲೀಸ್ ಠಾಣೆಯಲ್ಲಿ ಈ ಅವಘಡ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಾರ್ವಾರ್ ಫಿಟ್ ಇಂಡಿಯಾ ಜಾಗೃತಿಯ ಉದ್ದೇಶದೊಂದಿಗೆ ಆಯೋಜಿಸಲಾಗಿದ್ದ ಸೈಕ್ಲೋಥಾನ್ ಸ್ಪರ್ಧೆ ಯಶಸ್ವಿಯಾಗಿ ಸಂಪನ್ನ ಹಾಗೂ ಬಹುಮಾನ ವಿತರಣೆ ಕಾರ್ವಾರದ ನೆಹರು ಯುವ ಕೇಂದ್ರ ಮತ್ತು ಕೈಗಾದ ಅಣು ವಿದ್ಯುತ್ ಸ್ಥಾವರ ನಿಗಮದ ವತಿಯಿಂದ ಫಿಟ್ ಇಂಡಿಯಾ ಅಡಿಯಲ್ಲಿ ಆಯೋಜಿಸಲಾಗಿದ್ದ 21 ದಿನಗಳ ಸೈಕ್ಲೋಥಾನ್ ಕಾರ್ಯಕ್ರಮ ರವಿವಾರ ಕಾರ್ವಾರ್ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದ ಎದುರು ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತು ಕಳೆದ ಡಿಸೆಂಬರ್ 14ರಂದು ಎನ್ಪಿಐಎಲ್ ಕೈಗಾದ ಸೊಸೈಟಿ ಡೈರೆಕ್ಟರ್ ಆಗಿರುವ ಆಸಕ್ತ ನಾರಾಯಣ್ ಅವರಿಂದ ಉದ್ಘಾಟನೆಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಸುಮಾರು 49 ಸ್ಪರ್ಧಾಳುಗಳು ಭಾಗವಹಿಸಿದ್ದರು 21 ದಿನಗಳಲ್ಲಿ 135 ಕಿಲೋಮೀಟರ್ ವ್ಯಾಪ್ತಿಯನ್ನು ಪೂರೈಸಿದ್ದು 3 ಉದ್ದ ಮಾರ್ಗಗಳು ಹಾಗೂ 5 ಮಧ್ಯಮ ಮಾರ್ಗಗಳು ಮತ್ತು 13 ಸಣ್ಣ ಮಾರ್ಗಗಳ ಮೂಲಕ 21 ದಿನಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಸೈಕ್ಲಿಂಗ್ ಮೂಲಕ ಫಿಟ್ ಇಂಡಿಯಾ ಸಂದೇಶವನ್ನು ಸಾರಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಿವರ ನೀಡುತ್ತಾ ಸಾಗಿದ್ದರು ಅಂತಿಮವಾಗಿ ವಿಜೇತರನ್ನು ಸ್ಲೋ ಸೈಕ್ಲಿಂಗ್ ಮೂಲಕ ಆಚರಿಸಲಾಗಿದ್ದು 18 ವರ್ಷದೊಳಗಿನ ವಿಭಾಗದಲ್ಲಿ ಸಂತೋಷ್ ಬಾಲರಾಜ್ ಪ್ರಥಮ ಸ್ಥಾನ ಪಡೆದು ಬಾಲಕಿಯರ ವಿಭಾಗದಲ್ಲಿ ಶ್ರದ್ಧಾ ನಾಯ್ಕ್ ಪ್ರಥಮ ಸ್ಥಾನ ಪಡೆದಿದ್ದಾರೆ 18 ವರ್ಷಕ್ಕಿಂತ ಮೇಲಿನ ವಿಭಾಗದಲ್ಲಿ ವಿನೋದ್ ನಾಯ್ಕ್ ಪ್ರಥಮ ಸ್ಥಾನ ಪಡೆದು ಸೈಕಲ್ ಅನ್ನು ಬಹುಮಾನವಾಗಿ ಪಡೆದಿದ್ದಾರೆ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜ್ ಅವರು ಪಾಲ್ಗೊಂಡಿದ್ದರು ಬಳಿಕ ಮಾತನಾಡಿದ ಅವರು ಸ್ಪರ್ಧಾಳುಗಳು ಸಕ್ರಿಯವಾಗಿ ಭಾಗವಹಿಸುತ್ತಿರುವುದನ್ನು ಹರ್ಷ ವ್ಯಕ್ತಪಡಿಸಿ ಎಲ್ಲರ ಜೀವನದಲ್ಲಿ ದೈಹಿಕ ಆರೋಗ್ಯದ ಮಹತ್ವವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಎನ್ಪಿಸಿಐಎಲ್ ಕೈಗಾದ ಅಧಿಕಾರಿ ಜಗನ್ ಉಪಸ್ಥಿತರಿದ್ದರು ಯೂತ್ ಕ್ಲಬ್ನ ಅಧ್ಯಕ್ಷ ಪ್ರದೀಪ್ ನೂತನ್ ಜೈನ್ ನೆಹರು ಯುವ ಕೇಂದ್ರದ ಯುವ ಅಧಿಕಾರಿ ಯಶವಂತ್ ಯಾದವ್ ನೆಹರು ಯುವ ಕೇಂದ್ರದ ಅಕೌಂಟೆಂಟ್ ಮೀರಾ ನಾಯ್ಕ್ ಮತ್ತು ಕಾರ್ಯಕರ್ತರಾದ ಪೂಜಾ ಕಳಸ್ ಅನಿಲ್ ಪರಶುರಾಮ್ ಶಿವಪ್ರಸಾದ್ ಮುಂತಾದವರು ಉಪಸ್ಥಿತ ಸಮುದ್ರದಲ್ಲಿ ತೇಲಿ ಹೋದ ಮೂವರ ರಕ್ಷಣೆ ಓರ್ವ ಸಾವು ಸಮುದ್ರದಲ್ಲಿ ಈಜಾಡಲು ತೆರಳಿದ ಯುವಕ ಸಮುದ್ರದ ಅಲೆಗೆ ಸಿಲುಕಿ ಸಾವು ಕಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಮುಖ್ಯ ಬೀಚ್ನಲ್ಲಿ ಇಂದು ನಡೆದಿದೆ 19 ವರ್ಷದ ತುಮಕೂರಿನ ರಂಗನಾಥ್ ರಂಗಸಾಮಯ್ಯ ಮೃತಗೊಂಡ ಯುವಕ ತುಮಕೂರಿನ ಶೋರೂಮ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ 10 ಮಂದಿ ಯುವಕರು 2 ಕಾರಿನಲ್ಲಿ ಗೋಕರ್ಣಕ್ಕೆ ಭೇಟಿ ನೀಡಿದ್ದರು ಮುರುಡೇಶ್ವರ ದೇವಸ್ಥಾನ ಬೀಚ್ಗೆ ಭೇಟಿ ನೀಡಿದ ಬಳಿಕ ಗೋಕರ್ಣಕ್ಕೆ ಭೇಟಿ ನೀಡಿದ ಯುವಕರು ಗೋಕರ್ಣದ ಸಮುದ್ರಕ್ಕೆ ಈಜಾಡಲು ತೆರಳಿದ್ದ ವೇಳೆ 4 ಯುವಕರು ಕೊಚ್ಚಿ ಹೋಗಿದ್ದರು ಯುವಕರು ಸಮುದ್ರದಲ್ಲಿ ಮುಳುಗುತ್ತಿರುವ ಹಾಗೂ ರಕ್ಷಣಾ ಕಾರ್ಯದ ದೃಶ್ಯ ಲಭ್ಯವಾಗಿದ್ದು ಕೂಡಲೇ 4 ದಡಕ್ಕೆಳೆದ ಬೋಟಿಂಗ್ ಸಿಬ್ಬಂದಿ ಶೇಖರ್ ಹರಿಕಾಂತ್ ನಿತ್ಯಾನಂದ್ ಹರಿಕಾಂತ್ ಸಾವಿನಿಂದ ರಕ್ಷಿಸಲು ಹರಸಾಹಸ ಪಟ್ಟಿದ್ದಾರೆ
ದುರದೃಷ್ಟವಶಾತ್ ತೀವ್ರ ಅಸ್ವಸ್ಥಗೊಂಡಿದ್ದ 19 ವರ್ಷದ ರಂಗನಾಥ್ ರಂಗಸಾಮಯ್ಯ ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಕಂಡಿದ್ದಾನೆ. ರಂಗನಾಥ್ ಸಾವಿಗೀಡಾದ ವಿಷಯ ಕೇಳಿ ಉಳಿದವರು ಇನ್ನೊಂದು ಕಾರಿನಲ್ಲಿ ಪರಾರಿಯಾಗಲು ಯತ್ನಿಸಿದ್ದರು. ಆದರೆ ಪರಾರಿಯಾಗಲೆತ್ನಿಸಿದ ಯುವಕರ ಕಾರನ್ನು ಹಿರೇಗುತ್ತಿ ಬಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗೋಕರ್ಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನರ ಆಕ್ರೋಶ, ಸದ್ಯ ಈ ಭಾಗದಲ್ಲಿ ಲೈಫ್ ಗಾರ್ಡ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಹೀಗಾಗಿ ಸಮುದ್ರ ಕೇಳಿದ ಹಲವು ಪ್ರವಾಸಿಗರ ಪ್ರಾಣ ಹೋಗುವಂತಾಗಿದ್ದು ಜಿಲ್ಲಾಡಳಿತ ಇತ್ತ ಗಮನಿಸಿ ಶೀಘ್ರ ಲೈಫ್ ಗಾರ್ಡ್ಗಳನ್ನು ನಿಯೋಜನೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಅಂಕೋಲಾದಲ್ಲಿ ಮನೆ ಬೀಗ ಮುರಿದು ಚಿನ್ನಾಭರಣ ಕಳ್ಳತನ. ಅಂಕೋಲಾ ತಾಲೂಕಿನ ಬಾಸ್ಗೋಡ್ ಕೋಗ್ರೆ ಗ್ರಾಮದಲ್ಲಿ ಶನಿವಾರ ರಾತ್ರಿ ಮನೆಯಲ್ಲಿ ಕಳ್ಳತನವಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಲಾಗಿದೆ. ಮಹಾಬಲೇಶ್ವರ್ ಸಣ್ಣ ಕೂಸ್ಗೌಡ ಅವರ ಹೊಸ ಮನೆಯಲ್ಲಿ ಕಳವು ಮಾಡಲಾಗಿದೆ. ಮನೆಯ ಮುಂಬಾಗಿಲಿನ ಕಬ್ಬಿಣದ ಗ್ರಿಲ್ಗೆ ಹಾಕಿದ ಬೀಗವನ್ನು ಮುರಿದು ಮನೆಯೊಳಗೆ ಪ್ರವೇಶಿಸಿದ ಕಳ್ಳರು ಬೆಡ್ರೂಮ್ನ ಬಾಗಿಲಿನ ಲಾಕ್ ಕಟ್ ಮಾಡಿ ಕಪಾಟಿನಲ್ಲಿದ್ದ 27 ಗ್ರಾಂನ ಒಂದು ನೆಕ್ಲೆಸ್, 15 ಗ್ರಾಂನ 2 ಚೈನ್, 10 ಗ್ರಾಂನ 3 ಉಂಗುರ ಸೇರಿ ಒಟ್ಟು ಅಂದಾಜು 182,000 ರೂಪಾಯಿ ಮೌಲ್ಯದ ಬಂಗಾರದ ಆಭರಣ ಕಳವು ಮಾಡಿರುವುದಾಗಿ ಮಹಾಬಲೇಶ್ವರ್ ಗೌಡ ದೂರು ನೀಡಿದ್ದಾರೆ. ಡಿವೈಎಸ್ಪಿ ಅರವಿಂದ್ ಕುಲ್ಗುಜ್ಜಿ ಮಾರ್ಗದರ್ಶನದಲ್ಲಿ ಸಿಪಿಐ ಕೃಷ್ಣಾನಂದ್ ನಾಯಕ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಇಲ್ಲಿಗೆ ND+ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ND+ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ND+ TV. ಇದು ನಿಮ್ಮ ವಾಹಿನಿ.